ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಾನು ಇವತ್ತಿನ ವಿಡಿಯೋ ನಿಮಗೆ ತೋರಿಸ್ತಾ ಇರೋದು ರುಚಿಕರವಾದ ಒಂದು ಸರಳವಾದ ವಿಧಾನದಲ್ಲಿ ಮಾಡುವಂಥ ಕಳಲೆ ಪಲ್ಯ. ಮೊನ್ನೆ ನಾನೊಂದು ಇಡೀ ಕಳಲೆ ಅದನ್ನು ಹೇಗೆ ನೆನೆಸಿಡೋದು ಅದೆಲ್ಲ ಮಾಡಿ ತೋರಿಸಿದ್ದೆ. ಅದು ಕಳಲೆ ತಗೊಂಡು ಸಣ್ಣ ಸಣ್ಣ ಗಾಲಿ ಗಾಲಿ ತುಂಡು ಮಾಡಿ ನೀರಲ್ಲಿ ಹಾಕಿ ದಿನ ನೀರು ಬದಲಾಯಿಸಿ 3 ದಿನನಾದರೂ ಅದು ಇಡಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೆ. ಆ ನಂತರದಲ್ಲಿ ಅದರದ್ದು ಸಿಪ್ಪೆ ಎಲ್ಲ ಹೆರ್ಕೊಂಡು ನೋಡಿ ಈ ಥರ ನಮಗೆ ಬೇಕಾದ ಸೈಜಲ್ಲೇ ಹೀಗೆ ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥದ್ದು. ಇವತ್ತು ನಾನು ಈ ಕಳಲೆ ಗಸಿ ಪಲ್ಯಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಿದ್ದೀನಿ. ಹೀಗೆ ಒಗ್ಗರಣೆಗೆ ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮತ್ತು ಕಳಲೆ ಜೊತೆ ನಾನಿವತ್ತು ಹೆಸರು ಕಾಳು ಹಾಕ್ತಿದ್ದೀನಿ, ಹಾಗೆ ಟೊಮೆಟೊ. ಇದೆಲ್ಲ ಬೆಂದ ನಂತರ ಕುಕ್ಕರಲ್ಲೇ ಆಮೇಲೆ ನಾನು ಯಾವ ಪುಡಿಯನ್ನು ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಹೀಗೆ ಒಂದು ಕುಕ್ಕರನ್ನು ನಾನು ಸಣ್ಣ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಹಾಗೆ ಈಗ ಅದಕ್ಕೆ ಒಂದು ಸ್ವಲ್ಪ ಬೇಕಾದಷ್ಟು ಎಣ್ಣೆ ಹಾಕ್ತೀನಿ. ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಯಾವ್ದಾದ್ರು ಹಾಕ್ಕೋಬೋದು. ಹಾಗೆ ಎಣ್ಣೆ ಕಾಯ್ತಿದ್ದಂಗೆ ನಾನು ಹೆಚ್ಕೊಂಡಿರುವಂತ ಈರುಳ್ಳಿ, ಈಗ ಈರುಳ್ಳಿ ಕಾದಿದೆ. ಈರುಳ್ಳಿ ಕಾಯ್ತಿದ್ದಕ್ಕೆ ಈ ಕಳಲೆ ಹೆಚ್ಕೊಂಡ ಕಳಲೆಯನ್ನು ನಾನು ಇದಕ್ಕೆ ಹಾಕ್ತೀನಿ. ಒಂದು ಹೆಸರು ಕಾಳನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಸಣ್ಣ ಬಾಂಡ್ಲಿಲಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆ ಹಾಕ್ತೀನಿ. ಆನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ 1 ನಿಮಿಷ ಒಂದು ಪ್ಲೇಟ್ ಮುಚ್ಚಬೇಕು. ಈಗ ನೋಡಿ ಇದು ಸ್ವಲ್ಪ ಹಸು ವಾಸನೆ ಎಲ್ಲ ಹೋಗಬೇಕು ಅಂತ ಆ ಥರ ಒಗ್ಗರಣೆಯಲ್ಲೇ ಸ್ವಲ್ಪ ಹುರಿದು ಒಂದು ಪ್ಲೇಟ್ ಮುಚ್ಚಿ ತೆಗೆಯುವಂಥದ್ದು. ಈಗ ಇದು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗುತ್ತೆ. ನಾನೀಗ ಒಂದು ಇಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು 3 ಟೊಮೊಟೊನ ಹಾಕ್ತಾ ಇದ್ದೀನಿ. ಹಾಗೆ ಏನು ನಮ್ಮನೇಲಿ ಹುಳಿ ಪುಡಿ ಇರುತ್ತೆ, ದಿನ ಸಾಂಬಾರಿಗೆ ಹಾಕೋಂಥ ಹುಳಿ ಪುಡಿ, ತಿಳಿ ಸಾರಿನ ಪುಡಿ, ಯಾವ್ದು ಬೇಕಾದ್ರೆ ನಮಗೆ ಎಷ್ಟು ಖಾರ ಬೇಕು ಅದು ಹಾಕೋಬೇಕು. ನಾವು ಇದು ಸ್ವಲ್ಪ ಖಾರವಾಗಿರೋದ್ರಿಂದ ಒಂದು 3 ಸ್ಪೂನಷ್ಟು ನಾನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈಗ ಮಗುಚ್ಬಿಟ್ಟು ಅದಕ್ಕೆ ಸಾಕಷ್ಟು ಪ್ರಮಾಣದ ನೀರು ಹಾಕಬೇಕು. ಯಾಕಂದರೆ ಹೆಸರು ಕಾಳು ಬೇಯಬೇಕು ಮತ್ತು ಕಳಲೆ ಎಲ್ಲ ಒಂದು 3 ಲೀಟರ್ ಹಾಕಬೇಕು. ಇದು ಈ ಥರ ಸ್ವಲ್ಪ ನೀರು ಮೇಲೆ ಬರೋಷ್ಟು ಹಾಕಬೇಕು. ನೋಡಿ ಈಗ ರುಚಿಗೆ ತಕ್ಕಷ್ಟು, ಆಮೇಲೆ ಮತ್ತೆ ಕಡಿಮೆ ಬಂದರೆ ಹಾಕೋಬೋದು. ಈ ಹೋಳಿಗೆಲ್ಲ ಹಿಡಿಯಷ್ಟು ಉಪ್ಪನ್ನು ಹಾಕಿ ಈಗ ಈ ಕುಕ್ಕರದು ಇದನ್ನು ಮುಚ್ಚಬೇಕು. ಒಂದು 3-4 ವಿಷಲ್ ಅದು ಚೆನ್ನಾಗಿ ಹೆಸರು ಕಾಳು ಕರ್ಗಿ ಬೇಯಬೇಕು. ಹಾಗೆ ಕಳಲೆ ಏನು ಕರ್ಗದೇ ಇದ್ರೂ ಕೂಡ ಚೆನ್ನಾಗಿ ಹದವಾಗಿ ಬೇಯುತ್ತೆ ಅದು.
ಈಗ ಇದಕ್ಕೆ ಸ್ವಲ್ಪ ಕಾಯಿ, ಒಂದು ಸಣ್ಣ ಈರುಳ್ಳಿ, ಒಂದು 3-4 ಎಸಳು ಬೆಳ್ಳುಳ್ಳಿ, ತುಂಬ ಬೆಳ್ಳುಳ್ಳಿ ಹಾಕಬಾರ್ದು, ಅದೇ ವಾಸನೆ ಆಗಿಬಿಡುತ್ತೆ. ಇದನ್ನು ರುಬ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿ ಕುದಿಸೋವಂಥದ್ದು. ಬೆಂದಿರೋ ಕುಕ್ಕರಲ್ಲಿ ಬೆಂದಿರುವಂಥದ್ದು ಒಂದು ಇದು ಕಳಲೆ, ಇದು ಏನು ಬೆಂದಿರುತ್ತೆ ಇದನ್ನು ಒಂದು ಅಗ್ಲ ಬಾಯಿ ಪಾತ್ರೆ, ಒಂದು ಈ ಥರ ಪ್ಯಾನು, ಇದಕ್ಕೆ ಹಾಕ್ಕೊಂಡ್ರೆ ಒಳ್ಳೆಯದು. ಆಮೇಲೆ ಇದು ರುಬ್ಬಿರುವಂಥದ್ದು ಇದಕ್ಕೆ ಸೇರಿಸೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಆಯಿತು. ಇದಕ್ಕೆ ಇನ್ನು ಚೆನ್ನಾಗಿ ಕುದಿ ಬರಬೇಕದು. ಈ ಹೆಸರು ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಅದೊಂದು ಸ್ವಲ್ಪ ಗಸಿ ಗಸಿ ಥರ, ತೆಳ್ಳಗೆ ಬಾರಿ ತೆಳ್ಳಗೆ ಮಾಡಬಾರ್ದು. ಗಸಿ ಗಸಿ ಥರ ಇದ್ದರೆ ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಹಾಕ್ಕೊಂಡು, ಈಗೇನಾದ್ರು ಒಂಚೂರು ಉಪ್ಪು ಕಡಿಮೆ ಖಾರ ಕಡಿಮೆ ಇತ್ತು ಅಂದರೆ ಮತ್ತೆ ಸೇರಿಸ್ಕೋಬೋದು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಹಾಕ್ಬಿಡ್ಬೇಕು. ಚೆನ್ನಾಗಿ 5 ನಿಮಿಷ ಚೆನ್ನಾಗಿ ಕುದ್ದೆಲ್ಲ ಖಾರ ಉಪ್ಪು ಎಲ್ಲ ಹಿಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನೋಡಿ ಪ್ರಿಯ ವೀಕ್ಷಕರೇ, ಸ್ವಾದಿಷ್ಟವಾದ ರುಚಿಕರವಾದ ಹೆಲ್ದಿ ಕಳಲೆ ಮತ್ತು ಹೆಸರು ಕಾಳು ಸೇರಿಸಿ ಮಾಡಿದಂಥ ಕಳಲೆ ಹೆಸರು ಕಾಳು ಗಸಿ ರೆಡಿ ಆಯಿತು. ಇವತ್ತು ನಮ್ಮನೇಲೆ ತಟ್ಟೆ ಇಡ್ಲಿ. ನಾನು ಈ ಥರ ಮಾಡಿದ್ರೆ ಬೆಳಗ್ಗೆ ಮಾಡಿಬಿಡ್ತೀನಿ, ಯಾಕಂದರೆ ಇದು ಜಾಸ್ತಿ ಬೇರೆ ಮಾಡಿರ್ತೀನಿ ಮತ್ತು ಎಲ್ಲರಿಗೂ ಇಷ್ಟ ನಮ್ಮನೇಲೆ ಕಳಲೆ ಅಂತ ಹೇಳಿದ್ರೆ. ರೊಟ್ಟಿ ಮಾಡಲಿ, ದೋಸೆ ಮಾಡಲಿ, ಚಪಾತಿ ಮಾಡಲಿ, ಇಡ್ಲಿ ಮಾಡಲಿ, ಎಲ್ಲದಕ್ಕೂ ಇದಕ್ಕೆ ತಟ್ಟೆ ಇಡ್ಲಿಗೂ ತುಂಬ ರುಚಿಯಾಗಿರುತ್ತೆ. ನೋಡಿ ಇಷ್ಟೇ, ಇದಕ್ಕೇನು ವಿಪರೀತ ಏನು ಹಾಕೋದೇ ಬೇಡ, ಇದರದ್ದೇ ರುಚಿ ಬೇಕಾದಷ್ಟು ಇರೋದ್ರಿಂದ. ಮಾಡುವ ಸರಳ ವಿಧಾನ ನೋಡಿದ್ರಲ್ಲ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಾನು ಇವಾಗ ತಟ್ಟೆ ಇಡ್ಲಿ ಜೊತೆಗೂ ಒಂದು ಕಾಂಬಿನೇಷನ್ ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇವತ್ತು ತಟ್ಟೆ ಇಡ್ಲಿಯೊಂದಿಗೆ ಕಳಲೆ ಹೆಸರು ಕಾಳು ಗಸಿನ ನಾನು ಮಾಡಿದ್ದೀನಿ. ತುಂಬ ರುಚಿಕಟ್ಟಾಗಿದೆ. ನೀವು ಕೂಡ ಈ ಮಳೆಗಾಲದಲ್ಲೇ ಒಂದಷ್ಟು, ಒಂದು 2 ತಿಂಗಳು ತನಕ ಇದು ಲಭ್ಯ ಇರುತ್ತೆ ಕಳಲೆ, ನೀವು ಕೂಡ ಈ ರೀತಿ ಮಾಡ್ತಿರಲ್ಲ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ವಿಡಿಯೋಕ್ಕೆ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.